ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ವೀಕ್ಷಕರೇ, ಇತ್ತೀಚೆಗಷ್ಟೇ ನಡೆದಂತ ಅಂದ್ರೆ ಮೊನ್ನೆಯಷ್ಟೇ ನಡೆದಂತಹ ನೆಲಮಂಗಲದ ಗಲಭೆ ಬಗ್ಗೆ ನಿಮಗೆಲ್ಲ ಗೊತ್ತಾ ಇದೆ. ಆ ಒಂದು ಗಲಭೆ ಯಾವ ಮಟ್ಟಕ್ಕೆ ತೀವ್ರಗೊಂಡಿತ್ತು, ಜೊತೆಗೆ ಪೆಟ್ರೋಲ್ ಬಾಂಬ್ಗಳನ್ನ ಸಹ ಅಲ್ಲಿ ಸಿಡಿಸಲಾಗಿತ್ತು. ಆದರೂ ಕೂಡ ನಮ್ಮ ಗೃಹ ಸಚಿವರು ಹೇಳ್ತಾರೆ ಇದೊಂದು ಆಕಸ್ಮಿಕ, ಆಗ್ಬಾರ್ದಾಗಿತ್ತು, ಆಗೋಗಿದೆ, ವಿಷಯ ದೊಡ್ಡದ್ ಮಾಡೋದ್ ಬೇಡ, ಬಿಟ್ಬಿಡಿ ಅಂತ. ಇನ್ನು ಈ ಹೇಳಿಕೆಯನ್ನ ಕೊಡ್ತಾ ಇದ್ದ ಹಾಗೆ ಸಾಕಷ್ಟು ಜನ BJP ನಾಯಕರು ಬೇರೆ ಬೇರೆ ತರಹದ ತಮ್ಮದೇ ಆದ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರವನ್ನ ತಾಲಿಬಾನ್ ಸರ್ಕಾರ ಅಂತೆಲ್ಲ ಕರೀತಾ ಇದ್ದಾರೆ. ಜೊತೆಗೆ ಟಿಪ್ಪು ಮತ್ತು ಈ ಔರಂಗಜೇಬನ ಮಕ್ಕಳ ಕೃತ್ಯಕ್ಕೆ ಇವರು ಕುಮ್ಮಕ್ಕು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬೊಬ್ರು ಕೂಡ ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸರ್, ಪ್ರತಿ ವರ್ಷವೂ ಇಂತಹದೊಂದು ಘಟನೆ ನಡೆದೇ ನಡೆಯುತ್ತೆ, ಅದು ಯಾವ್ದಾದ್ರು ಉತ್ಸವದಲ್ಲಿ ಸರಿ, ಇದಕ್ಕೆ ಏನ್ ಹೇಳ್ತೀರಾ? ಇದನ್ನ ಖಂಡನೆ ಮಾಡ್ಬೇಕಾ ಬೇಡ್ವಾ? ನೋಡ್ರಿ, ಯಾವುದೇ ಗಲಭೆ ಆದರೂ ಅದು ಖಂಡನೆ ಏನ, ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ, BJP ಗೌರ್ಮೆಂಟ್ ಇರಲಿ, ಯಾವ ಗೌರ್ಮೆಂಟ್ ಅದರಲ್ಲೂ ಸಹ ದಂಗೆಗಳು ಜನಸಾಮಾನ್ಯ ತೊಂದರೆಗಳಾದರೆ ಅದು ಖಂಡಿಸಬೇಕಾದ್ರೆ ಇದನ್ನು ಖಂಡಿಸುವಂಥದ್ದು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇಲ್ಲಿ ಪ್ರಶ್ನೆ ಏನು ಬರ್ತದಪ್ಪ ಅಂತಂದ್ರೆ, ತಾಲಿಬಾನ್ ಸರ್ಕಾರ ಮತ್ತೇನು ಸರ್ಕಾರ ಅಂತ ಇವರಿಗೆ ಹೋರಿಗೆ ಮಾಡ್ತಾ ಇದ್ದಾರೆ, ಔರಂಗಜೇಬ್ ಸಂತತಿಗಳಿಗೆ ಅವರಿಗೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೆ. ಇದು ಪ್ರೋಗೇಟಿವ್, ಇದು ಈ ಪ್ರೋಗೇಟಿವ್ ತಪ್ಪಾಗ ಇದೆ. ತುಷ್ಟೀಕರಣ, ಔರಂಗಜೇಬ ಇವರ ಶಬ್ದ ಬಳಸುವ ಅವಶ್ಯಕತೆ ಇಲ್ಲ. ಅಲ್ಲೇ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸುವಷ್ಟು ಮುಖ್ಯತೆ, ಯಾರಿಗೆ ಅನ್ಯಾಯ ಆಗಿದೆ ಮತ್ತು ಯಾರು ಮಾಡಿದವರ ತಪ್ಪಿತಸ್ಥನಿಲ್ಲದ ಶಿಕ್ಷೆ ಕೊಡಿಸುವಂಥದ್ದು ಮತ್ತು ಈ ಘಟನೆ ಆಗದಂಗೆ ನೋಡ್ಕೋಬೇಕಾಗಿ ಸರ್ಕಾರದ ಕರ್ತವ್ಯ ಹೋದ್ರು. ಹೇಗೆ ಅಂದ್ರೆ, ಈ ಘನಗಳ ಮೇಲಿನ ಮೇಲೆ ಕೆಲವೊಂದು ಏರಿಯಾದಲ್ಲಿ ಮಾತ್ರ ಆಗ್ತಿರ್ತವೆ, ಅದು ಇವ್ರಿಗೆ ಗೊತ್ತು ಇರ್ತದೆ. ಪ್ರತಿಯೊಂದು ತಾಲೂಕು ಮಟ್ಟದಲ್ಲೇ ಪ್ರತಿಯೊಬ್ಬ ತಹಸೀಲ್ದಾರಿಗೆ ಮತ್ತು ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, DYSP ಆಗಿರ್ಬೋದು, ಇದರ ಸಂಪೂರ್ಣ ಪರಿಚಯ ಇರ್ತದೆ. ಎಲ್ಲಿ ಮಸೀದ್, ಎಲ್ಲಿ ದೇವಾಲಯ, ಎಲ್ಲಿ ಅವ್ರಿಗೆ ಗೊತ್ತಿರ್ತದೆ. ಯಾಕಪ್ಪ ಸರ್ಕಾರ, ಗೃಹ ಸಚಿವರು ಅದಕ್ಕೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಬಾರ್ದು. ಮತ್ತು ಇನ್ನೊಂದು ಭಾಳ ಮಹತ್ವದ ನಾವು ಈಗ ನೆನಪಿಡ್ಬೇಕಾಗ್ತದೆ, ಇವತ್ತೇನೋ ಕಾಂಗ್ರೆಸ್ ಸರ್ಕಾರದ ಇವ್ರು ಟೀಕಾ ಮಾಡ್ತಾ ಇದ್ದಾರೆ, ಸಂತೋಷ, ಅವ್ರ ಕಾಲದಲ್ಲೂ ಇಂಥ ಗಲಭೆ ಆಗಿತ್ತು. ಈಗ ನಾ ಈ ಸಂದರ್ಭ ಪ್ರಶ್ನೆ ಕೇಳೋದೇನಪ್ಪ ಅಂದರೆ, ಅಡ್ಡಿಲ್ಲ ನೀವು ಮಾಡ್ತಾ ಇದ್ರೆ ಮಾಡ್ರಿ, ಆದರೆ ನೀವು ಈಗೇನು ಗೃಹ ಸಚಿವರು ಕೇಳ್ತಾ ಇದ್ದಾರೆ, ಗೃಹ ಸಚಿವರು ನೀವು ಕೇಳ್ತಾ ಇದ್ದೀರಲ್ಲ, ಅಥವಾ ನೀವು ಮಾಡ್ತಾ ಇರುವಂಥದ್ದು ಎರಡೂ ಸರಿನ. ಆದ್ರೆ ಒಂದಿಲ್ಲ ನೆನ್ಪಿಡ್ಬೇಕಾಯ್ತೇನಪ್ಪ ಅಂತಂದ್ರೆ, ಇಂಥ ಗಲಭೆಗಳು ಎಲ್ಲಿ ನಡೀತಾವೆ ಇವ್ರಿಗೆ ಗೊತ್ತದೆ, ಇದು ಗೃಹ ಸಚಿವ ಗೊತ್ತದೆ, ಪೊಲೀಸ್ ಗೊತ್ತದೆ, ಎಲ್ಲ ಗೊತ್ತದೆ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಆಗಿ ಹಾಕಿ ವರ್ಕ್ ಮಾಡೋದಕ್ಕೆ ಯಾಕೆ ಬಿಡೋದಿಲ್ಲ ಇವರಂತ? ಇದು ಕಾಂಗ್ರೆಸ್ಗಿರಲಿ, BJP ಅಥವಾ JDSದವರಲ್ಲಿ ಇವತ್ತಿನ ದೊಡ್ಡ ದೊಡ್ಡ ಮಾತು ಮಾತಾಡ್ತಾರೆ, ತುಷ್ಟೀಕರಣ ಅದು ಇದು ಅಂತೇಳಿ ಇರಲಿ, ಸರಿ ಮಾತಾಡ್ರಿ. ನೀವು ಇಬ್ಬರು ಸರ್ಕಾರದವರು, ಆ ಮೂಲ ಸರ್ಕಾರದವರು ಸಹಿತ ನೀವು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಆಗಿ ಯಾವ ತಪ್ಪಿಸ್ತಾರ ಅವ್ರು ಹಿಡೀರಿ ಅಂತ ಯಾಕೆ ಹೇಳೋದಿಲ್ಲ? ನೀವು ಮೇಲ್ಮಾತಿನಲ್ಲಿ ಹೇಳ್ತೀರ ಮತ್ತೆ ಬೇರೆ ಸಾರ್ವಜನಿಕ ಮಾತಾಡ್ತೀರಿ, ಬಟ್ ನೀವು ಇದ್ದಂಥವ್ರು ನಿಮ್ಮ ಹಿತಾಸಕ್ತಿ ಕಾಯ್ತಿರುವಂತ ಕೆಲವು ಜನರನ್ನು ರಕ್ಷಣೆ ಮಾಡ್ಕೊಳ್ತೀನಿ. ಇದು ಪ್ರತಿಯೊಂದು ಪಾರ್ಟಿಲಿ ಅದ, ಇದರಿಂದ ದುಮ್ಮಡಿಗಳು ಅಂತಂದ್ರೆ. ಇದು ಈಗ BJP ಬಂದಾಗ BJP ಸಂಬಂಧಿಸಿದಂಥ ಅಲ್ಲಿಯೇ ರೌಡಿ ಸೆಟ್ಟರ್ನ ಆದಷ್ಟು ಉಳಿಸ್ಕೊಳಕ್ಕೆ ನೋಡೋದು, ಅದೇ ರೀತಿ ಇವರು ಕಾಂಗ್ರೆಸ್ಸಿಗೆ ಬಂದಾಗ ತಮಗೆ ಯಾರಿದ್ದಪ್ಪ ಅವ್ರು ಉಳಿಸಿಕೊಳ್ಳಿ ಅವ್ರು ಉಳಿಸ್ಕೊಳ್ಳಿ ನೋಡೋದು. ಇದರಿಂದ ಗಲಭೆ ಆಗಲಿಕ್ಕೆ ನಮ್ಮ ಸೌಲಭ್ಯದ ಇವತ್ತು ಕಾಂಗ್ರೆಸ್ಗೆ ಮಾಡಂತಾರೆ, ಟೀಕಾ ಮಾಡೋಣ, ಅದನ್ನು ಕಳಿಸೋಣ, ಜೊತೆಗೆ ಇದು ಪ್ರವೃತ್ತಿ ಎಂದು ಹೋಗ್ತದೆ. ಇದು ಎಲ್ಲಿವರೆಗೂ ಹೋಗೋದ್ರು ಇದೆಲ್ಲ ಪಾಪ ನೋಡ್ರಿ, ಪೊಲೀಸ್ ಏನು ಮಾಡಲ್ವಂತಾರೆ ಅವರು? ಇವತ್ತೇನಪ್ಪ ಅಂದ್ರೆ ನಿಮ್ಗೆ ಒಂದು ಸಿಂಪಲ್ ಆಗಿ ಹೇಳೋದಪ್ಪ ಅಂತಂದ್ರೆ, ನಿಮಗೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟ ನೀವು ಸತ್ಯನ ಹೊಡಕಪ್ಪ, ಸ್ವಾತಂತ್ರ್ಯ ನಿಮ್ಗೆ ಕೊಟ್ಟಿವಿ ನಾವು, ಈವನ್ ನಾವು ಅದರಲ್ಲಿ ದೋಷ ಆಗಿದ್ದು ನಮ್ಮನ್ನು ಬಿಡಬೇಡಪ್ಪ ಅಂತ ಏನಾದರೂ ಕೊಟ್ಟಿರಂದ್ರೆ ನಿಶ್ಚಿತವಾಗಿ ಖಚಿತವಾಗಿ ಯಾರು ಅಪರಾಧ ಇದ್ದಾರೆ ಅವ್ರು ಹಿಡಿಯುವಂಥ ಶಕ್ತಿ ಅವ್ರಿಗೆ ಅದ. ಯಾಕಂದ್ರೆ ಅವ್ರ ರೆಡಿ ರೌಡಿ ಶೆಟರ್ ಪಟ್ಟಿ ಅದ, ಯಾರು ಏನು ಯಾವ ಏನಾದ್ರೆ ಯಾರ್ಯಾರು ಉಡಾಡಿದ್ದಾರೆ, ಅದು ದುಮ್ಮಿಕೋರಿದ್ದಾರೆ, ಅವ್ರದ್ದು ಲಿಸ್ಟ್ ಅವ್ರಲ್ಲೇ ಇದ್ದಾವೆ. ಅವ್ರಿಗೆ ಭಾಳ ತತ್ವದಿಂದ ಅವ್ರು ಹಿಡಿದಕ್ಕಾಗಿ, ಮತ್ತು ಅವ್ರು ಎಲ್ಲಿರ್ತಾರೆ ಏನು ಎಲ್ಲ ಅವ್ರಿಗೆ ರಿಪೋರ್ಟ್ಸ್ ಇರ್ತಾವೆ. ಅದನ್ನ ಹೇಳುವಂಥದ್ದು ಏನಪ್ಪ ಅಂದರೆ, ಇವತ್ತು ನಾವು ಕೇಳೋದಿಷ್ಟ ಗೃಹ ಸಚಿವರಿಗೆ, ನೀವು ಯಾಕ್ರಿ ಅವರಿಗೆಲ್ಲ ಫ್ರೀ ಹ್ಯಾಂಡ್ ಬಿಡ್ತಾ ಇಲ್ಲ? ಫ್ರೀ ಹ್ಯಾಂಡ್ ಬಿಟ್ಟರೆ ನೀವು ಇವತ್ತು ಈ ದೇಶದೊಳಗೆ CBI ಬೇಕಾಗಿಲ್ಲ, ED ಬೇಕಾಗಿಲ್ಲ, ಮತ್ತೊಂದು ಬೇಕಾಗಿಲ್ಲ, ಪೊಲೀಸ್ ಅಷ್ಟು ಸಾಕು ಇಂಟರ್ನಲ್ ನಮ್ಮ ಸಾಕು ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದು. ಇದೇನು ನೋಡ್ರಿ, ಈ ದೇಶ ಪಾಕಿಸ್ತಾನ ಅಲ್ಲ, ಈ ದೇಶ ಆಫ್ರಿಕಾ ದೇಶಗಳೇನಲ್ಲ, ಪೂರ್ತಿ ಹಳೆ ಕಿತ್ತೋಗಿದಂತಲ್ಲ, ಈ ಶಕ್ತಿ ಇದೆ ಪೊಲೀಸರಲ್ಲಿ. ಆದರೆ ಇಲ್ಲಿ ರಾಜಕಾರಣಿಗಳು ತಮ್ಮ ಹಿತಾಸಕ್ತಿಗಾಗಿ ಸಲುವಾಗೆ ಕೆಲವೊಂದು ಗುಂಪುಗಳನ್ನ ಕಾಯ್ಕೊಂತ ಹೋಗ್ತಾ ಇದ್ದಾರೆ, ಅದು ಇವತ್ತು ಸ್ಪೆಕ್ಟ್ ಆಗ್ತಾ ಇದೆ. ಇವತ್ತು ಏನಾದರೂ ಅವರು ಪೆಟ್ರೋಲ್ ಬಾಂಬ್ ಗಿಂಬ್ ಹಾಕಿದ್ದವರಿದ್ದರೆ ಅವ್ರನ್ನ ಹುಡುಕ್ತಾ ಹೋದ್ರಂದ್ರೆ ಸರಿಯಾಗಿ ಅವ್ರನ್ನ ಎನ್ಕ್ವೈರಿ ಮಾಡಿದರೆ ಆ ಮೂರು ಯಾವ ಗೊತ್ತಾಗ್ತದೆ.
ನಾವು ಮೂಲ ಕೊಲಿಬೇಕಾಗ್ಯದ ಇವತ್ತು. ನಾವು ಯಾರನ್ನೋ ಏನೋ ಹೊಡಿತಾ ಇದ್ವಿ, ಬೇರೆ ಬೇರೆ ಕಳಿದೇವೆ ಅವತ್ತು. ನಾವು ಸ್ವಲ್ಪ ಮ್ಯಾಲ ಒಂದು ತಂಗಿ ಕಡಿದ್ರೆ ಕಿತ್ತು ತಗೊಂಡು ಹೋಗೋದಿಲ್ಲ. ಆ ಮೂಲ ಮೂಲೋತ್ಪಾಟನೆ ಅಂತ ನಾವು ಮೂಲವನ್ನು ಕಿತ್ತಾಕ್ಬೇಕು. ಕಿತ್ತಾಕ್ಬೋದು ಎರಡು ಎರಡು ಪಾರ್ಟಿಯವರು ಇರಲಿ, ಬಿ ಜೆ ಪಿಗರಿರಲಿ, ಕಾಂಗ್ರೆಸ್ಗರಿರಲಿ, ಅಥವಾ ಜೆ ಡಿ ಎಸ್ನವರಿರಲಿ, ಅವುಗಳನ್ನು ಮೂಲ ಇದಕ್ಕೆ ಪ್ರೊಸೀಜರ್ ಮಾಡುವಂಥವ್ರನ್ನ ಮೂಲಕ್ಕೆ ದುಡ್ಡು ಕೊಡುವಂಥ ಸಪ್ಲೈ ಮಾಡುವಂಥ ಜನರನ್ನು ಅದೇ ನಾವು ಅವ್ರನ್ನ ಹಿಡಿಬೇಕಂತ ಕೆಲಸ ಯಾವುದೇ ಸರ್ಕಾರ ಮಾಡಬೇಕು. ಇವಾಗ ಈ ಮೂಲವನ್ನು ಹುಡುಕ್ತಾ ಹೋದಲ್ಲಿ ಇವಾಗ ಸಾಕಷ್ಟು ಜನ ಮಾಧ್ಯಮದವರಾಗಿರ್ಬೋದು ಅಥವಾ ಕೆಲವೊಂದಷ್ಟು ಜನ ನಾಯಕರು ಕೂಡ ಹೇಳಿಕೆನ ಕೊಟ್ಟರು, ಇದು ಹಿಂದೆ ಯಾವುದೋ ಬ್ಯಾನ್ ಆಗಿರೋ ಸಂಘಟನೆ ಇರಬಹುದು ಅಂತ ಹೇಳಿ, ನಿಷೇಧಿತ ಸಂಘಟನೆ ಯಾವುದಾದ್ರೂ ಇರಬಹುದು ಇದ್ರ ಹಿಂದ್ಗಡೆ ಇದೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಈ ತರ ಸ್ಫೋಟಗಳು ಸಂಭವಿಸಿದ್ರೆ, ಈ ತರ ಗಲಭೆಗಳು ಸಂಭವಿಸಿದ್ರೆ ಯಾವುದೋ ನಿಷೇಧಿತ ಸಂಘಟನೆಯಿಂದಾನೇ ಇವ್ರ ದುಡ್ಡು ಸಪ್ಲೈ ಆಗುತ್ತೆ, ಇವ್ರ ಟ್ರೈನಿಂಗ್ ಸಿಕ್ಕತ್ತೆ, ಇವರೆಲ್ಲ ಆ ಜನಾನೇ ಅಂತ ಹೇಳಿ ಒಂದ್ ರೀತಿ ವಾದ ಮಾಡುವಂತದ್ದು. ಸೊ ಈ ಕೇಸ್ನಲ್ಲೂ ಅದೇ ರೀತಿ ಆಗಿರುತ್ತೆ ಅನ್ಸುತ್ತೆ. ಈಗ ವಾದ ಸಾಕಷ್ಟು ಮಾಡ್ತಾ ಇದ್ವಿ ನಾವೆಲ್ಲರೂ, ನಾವೆಲ್ಲರೂ ಚರ್ಮ ರಕ್ಷಕರು ಅಂದ್ರೆ ನಮ್ಮೆಲ್ಲ ಪಾರ್ಟಿಗಳು. ಯಾಕಂದ್ರೆ ತಮ್ಮ ತಾವು ಮಾಡಿದ್ದು ಏನಪ್ಪ ಅಂದ್ರೆ ಸತ್ಯ, ಇನ್ನೊಬ್ಬರು ಮಾಡಿದ್ದು ಮಿಥ್ಯ. ಇದು ಸಾಮಾನ್ಯವಾಗಿ ಎಲ್ಲರೂ ವಾದ ಮಾಡುವಂಥದ್ದು. ಈ ಕಾಂಗ್ರೆಸ್ ಇಗ್ರಪ್ಪ ಇವ್ರು ತಮ್ಮ ಪರವಾಗಿನೇ ವಾದ ಮಾಡ್ಕೊಡ್ತಿದ್ರು, ನಾವು ಸಜ್ಜನರು ಅಂತ ಹೇಳ್ತಾರೆ. ಬಿ ಜೆ ಪಿಗೂ ನಾವು ಸಜ್ಜನರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನೀವೇನು ಕೇಳ್ತಾ ಇದ್ದೀರಿ ಪ್ರಶ್ನೆ ಅಲ್ಲ, ಆ ಪ್ರಶ್ನೆಗೆ ಉತ್ತರ ಇದು ಸಿಗಬೇಕಾಗಿತ್ತಪ್ಪ ಅಂದ್ರೆ ಮೂರು ಹೋಗ್ಬೇಕಂದಾಗ ಇವ್ರು ಕೆಲವೊಂದು ಸಂಘಟನೆಗಳನ್ನ ಪಟ್ಟಿ ಮಾಡಿದ್ದಾರೆ ಭಯೋತ್ಪಾದಕರು. ಆ ಸಂಘಟನೆ ಹೆಸರು ಹೇಳ್ತಾರೆ ಇವ್ರ ಉದ್ಧಾರ ಪೈತರಿಂದ ಅಂತ ಈ ಒಂದು ಬಿ ಜೆ ಪಿಗರು ವಾದ ಮಾಡ್ತಾರೆ. ಅದೇ ಕಾಲಕ್ಕೆ ಆ ಈ ಕಾಂಗ್ರೆಸ್ಸಿಗರು ಇವರು ಕೆಲವೊಂದು ಮೂಲಗಳಿದ್ದವು ಅವ್ರ ಮೇಲೆ ಖರ್ಚು ಹಾಕಿಟ್ಟಿತ್ತು. ಅವರು ಇವತ್ತು ರಾಮಚಂದ್ರ ಇರಲಿ, ಸುಭೂಷಣ ಇರಲಿ, ಮತ್ತಾವ್ದು ಇರಲಿ, ಉಗ್ರ ಒಂದು ವಾದ ಮಾಡುತ್ತಂಥವ್ರು ಅಂಥವ್ರು ಇವ್ರು ಟಾರ್ಗೆಟ್ ಮಾಡ್ತಾರೆ. ಇವರಿಬ್ಬರು ಮಧ್ಯದಲ್ಲಿ ಸತ್ತಿದ್ರು ರೀ, ಆ ಅಲ್ಲಿಯೂ ಜನ ಇರ್ತಾರೆ, ಇಲ್ಲೂ ವಿಜನ ಇದ್ದಾರೆ. ಇವ್ರ ಕಿತ್ತಾಗೋದು ಕೆಲಸ ಜಂಟಿಯಾಗಿ ಮಾಡಬೇಕಾಗಿತ್ತು. ಅದು ಇದು ಎಲ್ಲಿವರಿಗೆ ಮಾಡೋದಲ್ಲ, ಇದು ಕೆಲವು ಹಾಕ್ತಾನೆ ಇರೋರಿ ಜನರು ಇದು ಪೆಡ್ತಾರವ್ರು ಹೇಳೋದು ನಾವು ನೀವು ಅವರೇನು ಅಧಿಕಾರಿಗಳಲ್ಲ ಮಚ್ಚಾರಲ್ಲ, ಮತ್ತು ಅಧಿಕಾರಿಗಳು ಸುರಕ್ಷಿತ ಇರ್ತಾರೆ, ಅವ್ರಿಗೆ ಗೊತ್ತಿರ್ತದೆ ಇದೆಲ್ಲ. ಇವರೆಲ್ಲ ಒಂದಪ್ಪ, ಇವರು ಅವ್ರಿಗೆ ಬಂದಾಗ ಅವ್ರು ಹಿಡಿದು, ಇವ್ರು ಬಂದಾಗ ಅವ್ರು ಹಿಡಿದು, ಇಷ್ಟು ಕೆಲಸ ಮಾಡ್ತಾರೆ ಅವರು. ಈಗೇನು ಮಾಡ್ತಾರಪ್ಪ ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಎಲ್ಲರೂ ಏನಪ್ಪ ಅಂದ್ರೆ ಕಾಂಗ್ರೆಸ್ ಡ್ರೆಸ್ ಹಾಕ್ಕೊಂಡು ನಾವು ಪ್ರಾಮಾಣಿಕರು ಪೂಜೆ ಕೊಡ್ತಾರೆ ಅವ್ರ ಜೊತೆ. ಈಗ ವಿಶೇಷವಾಗಿ ಹಿಂದೂ ಸಂಘಟನೆ ಯಾರು ಓಡಾಡಿದಿರ್ತಾರೆ, ಹಿಂದೂ ಸ್ವಲ್ಪ ಭಾಳ ಕೆಲಸ ಮಾಡಿರ್ತಾರೆ, ಉಗ್ರವಾದ ನೆಲೆಗಟ್ಟಲೆಲ್ಲೋ ಮತ್ತೆ ಅವ್ರು ಹೊಡೆದಂದು ಇವ್ರು ಹಾಕ್ತಾರೆ. ನಾಳೆ ಅವ್ರ ಅಧಿಕಾರಕ್ಕೆ ಬಂದಾಗ ನೀವು ನಡುಗ್ ನೋಡಿದ್ರಿ, ಪೊಲೀಸರು ಇವನ್ನ ಕೇಸರಿ ಡ್ರೆಸ್ ಹಾಕೊಂಡ್ಬಿಟ್ಟಿದ್ರು. ಓಕೆ, ಅಂದ್ರೆ ನಾನು ಹೇಳೋದು ಏನಪ್ಪ ಅಂದ್ರೆ ಇಲ್ಲಿ ಈ ಒಂದು ಸ್ವಾರ್ಥ ರಾಜಕಾರಣ ಅಂತಿರೋ, ಹಿತಾಸಕ್ತಿ ರಾಜಕಾರಣ ಅಂತಿರೋ, ಈ ರಾಜಕಾರಣ ಎಲ್ಲಿವರೆಗೆ ನಮ್ಮ ರಾಜಕೀಯ ಪಕ್ಷಗಳಿಂದ ಹೋಗೋದಿಲ್ಲ, ಒಂದೇಳ್ತಾ ಇಲ್ಲ ನಾನು ಎಲ್ಲ ಅದು ಮೂರು ಅದು ಇಡೀ ದೇಶದ ಪಕ್ಷಗಳ ಬಗ್ಗೆ ಒಟ್ಟಾರೆಯಾಗಿ ಇವೆಲ್ಲರೂ ಇದನ್ನ ಮಾಡೋದ್ರಿಂದಾಗ ಇವತ್ತಿನ ಈ ಗಲಭೆಗಳಿಗೆಲ್ಲ ಇವಾಗ ಕಾರಣ. ಪ್ರಾಮಾಣಿಕವಾಗಿ ವರ್ಕ್ ಮಾಡಪ್ಪ ಅಂತ ಪೊಲೀಸರಿಗೆ ನೀವು ಏನಾದರೂ ಸ್ವತಂತ್ರ ಕೊಟ್ಟರೆ ನಿಶ್ಚಿತವಾಗಿ ಹೇಳ್ತಿರ್ತಾರೆ, ಅವ್ರು ಹೇಳ್ತಿರ್ತಾರೆ, ಜಡ್ಜ್ಮೆಂಟ್ ಕೊಡಿಸ್ತು ಡಾಕ್ಯುಮೆಂಟ್ ತಯಾರು ಮಾಡ್ತಾರೆ. ಅವುಗಳು ಇದ್ದವ್ರಿ ಪ್ರತಿಯೊಂದು ತಹಸೀಲ್ದಾರ್ ಆಫೀಸ ಮತ್ತು ಜೊತೆಗೆ ಅಲ್ಲಿಯ ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ರೌಡಿ ಸೆಟ್ಟರ್ಗಳು ಯಾರು ಏನು ಯಾರು ಇರೋದು ಯಾರು ಮಾಡ್ತಾರೆ ಅವರ ಏನು ಅವ್ರ ಸಂಬಂಧಗಳಿದ್ದಾವೆ ಎಲ್ಲ ರೆಕಾರ್ಡ್ ಇರ್ತಾವೆ. ಮತ್ತು ಅದ್ರ ಮೇಲಿನ ರೌಡಿ ಸೆಟ್ಟರ್ಗಳು ಕಲಿಸಿ ಅವ್ರು ವಾರ್ನಿಂಗ್ ಮಾಡ್ತಾ ಇರ್ತಾರೆ. ಇವೆಲ್ಲ ಇದ್ದಾಗ ಮತ್ತು ರೌಡಿಗಳು ಅವ್ರ ಜೊತೆಗೆ ಜೊತೆಗಾರರು ಒಬ್ಬ ರೌಡಿ ಇನ್ನೊಬ್ಬ ರೌಡಿ ತಯಾರು ಮಾಡ್ತಿರ್ತಾನೆ ಯಾವಾಗಲೂ. ಅದೇ ಒಬ್ಬ ಸಜ್ಜನ ತನ್ನ ಜೊತೆಗೆ ಇನ್ನಷ್ಟು ಆದ್ರೆ ಸಜ್ಜನ ಕೂಡಲಿ ಅಂತ ಬಯಸ್ತಾ ಇರ್ತಾರೆ. ಅದಕ್ಕೆ ಅವನ ಜೊತೆಗಿದ್ದಂಥ ರೌಡಿಗಳ ಜೊತೆಗಿದ್ದಂಥ ಹುಡುಗರು ನೋಡಿಕೊಂಡು ಇವ್ರು ಹೇಳಿದ್ರೆ ಇದು ಸ್ನಪ್ ಆಗಿ ಹೋಗ್ಬಿಡ್ತದೆ. ಅದಕ್ಕೇನು ದೊಡ್ಡ ಏನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲರಿ. ಈಗ ಅದ ಅವ್ರಿಗೆ ಲಿಸ್ಟ್ ಅದ, ಈಗ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ರು ಯಾವ ಭಾಗದ್ದು ಏನಿದೆ, ಮತ್ತು ಅಲ್ಲಿ ಜನಸಂಖ್ಯೆ ಎಷ್ಟದ, ಅಲ್ಲಿ ಮುಸ್ಲಿಂ ಜನಸಂಖ್ಯೆ ಎಷ್ಟದ, ಹಿಂದೂ ಎಷ್ಟದ, ಕ್ರಿಶ್ಚಿಯನ್ಸ್ ಎಷ್ಟಿದ್ದಾರೆ, ಮತ್ತು ಅಲ್ಲಿ ಈ ಗಲಭೆಗಳಾದಾಗ ಯಾರು ಹೆಚ್ಚು ಭಾಗವಹಿಸ್ತಾ ಇರ್ತಾರೆ, ಯಾರು ಓಡಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತದ. ಅವರನ್ನು ಅವ್ರ ಹಿಂಬಾಲಕ ಅಂತಂದ್ರೆ ಬಿಗಿ ಹಿಡ್ತದೆ ಇದು. ಇದಕ್ಕೆ ಇದನ್ನು ಬರೀ ಈಗ ಯಾಕೆ ಬಿಗಿ ಹಿಡ್ತಾ ಇಲ್ಲ ಅಂದರೆ ಎರಡೂ ಹಿಂದೆ ಈ ರಾಜಕಾರಣಿಗಳು ಇದ್ದಾರೆ, ಅವ್ರು ಇವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರು ರಾಜಕೀಯ ಹಿತಾಸಕ್ತಿ ಕಾಯ್ಕೋಬೇಕಾಗಿರ್ತದೆ, ಅವ್ರು ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ರಾಜಕೀಯರೇ, ಜನಸಾಮಾನ್ಯರು ಇಲ್ಲರಿ. ಮುಂಜಾನೆ ಸಾಯಂಕಾಲದಲ್ಲಿ ದುಡಿದ್ರೆ 300 ರೂಪಾಯಿ ಪಗಾರ ಸಿಗೋದಿಲ್ಲ, ಅವ್ರು ಹೇಳಿದ್ರು ಎಲ್ಲ ಬಡದಾಡ್ತಾ ಹೋಗ್ತಾರೆ, ಅವ್ರು ದುಡ್ಡು ಕೊಟ್ಟು ಮನಸ್ಸಾಕಸ್ತಾರೆ. ಅವತ್ತಿನ ನಮ್ಮ ಚೈ ಹೋಯ್ತಪ್ಪ ಚೈನಿ ಆಯಿತು ಅಂತೇಳಿ ಅನ್ನುವಂಥ ಪರಿಸ್ಥಿತಿ ಪಾಪ ಇದ್ದಾರೆ. ಈಗ ಹೋಟ್ ಹಾಕಿ ಮುಂದೆ ಹಂಗೆ ಆಗ್ತದೆ, ಪ್ರಚಾರಕ್ಕೆ ಹೋಗ್ತಿರ್ತಾರೆ ನೋಡ್ತಿರ್ ನೀವು, ಪ್ರಚಾರಕ್ಕೆ ಹೋದವ್ರು ಪ್ರೀತಿಯಿಂದ ಹೋಗ್ತಿರ್ತಾರೆ ಅಲ್ಲಿ, ಆ ಜನದ ಪಗಾರ ಹೋಗ್ತಾರೆ ಹಂಗಿಲ್ಲ. ಓಕೆ, ಇವಾಗ ಇಂಥವರನ್ನು ಗುರುತಿಸಿ ತಮ್ಮ ಚರ್ಮ ರಕ್ಷಣೆಗೆ ತಮ್ಮ ಕಾವಲ್ಗಂತನೂ ಅಥವಾ ಬೇರೆ ಯಾವುದೋ ಕೃತ್ಯಗಳಿಗೆ ಅಲ್ಲ, ದುಷ್ಕೃತ್ಯಗಳ ರೀ, ಓಟ್ ಹಾಕಿಸೋ ಸಲುವಾಗೋ, ಮತ್ತೆ ಮಾಡೋ ಸಲುವಾಗೋ, ದಂಗೆ ಮಾಡೋ ಸಲುವಾಗೋ, ತಮ್ಮ ಬೇಡವನ್ನು ಇಳಿಸಬೇಕಾಗಿರ್ತದೆ ಅವ್ನು ಇಳಿಸೋ ಸಲುವಾಗಿ ದಂಗೆ ಮಾಡೋ ಸಲುವಾಗೆ, ಈಗ ಸಿದ್ದರಾಮಯ್ಯ ಇಳಿಸಬೇಕಾಗಿತ್ತು ಅವನು ಹೆಂಗಾರು ಮಾಡಿ ಇಳಿಸಬೇಕಾಗಿತ್ತು ಅಂದ್ರೆ ದಂಗೆ ಮಾಡಿದ್ವು. ಅವರಲ್ಲಿದ್ದಾರೆ ಇವರು ಇಳಿದಾರೆ ಇವ್ರು ಹಾಗೆ
ಈವರೆಗೂ ನಡೆದಂತಹ ಯಾವುದೇ ಗಲಭೆಗಳಲ್ಲಿ ಗಲಾಟೆಗಳಲ್ಲಿ ಏನಾಯ್ತು ಮುಂದೆ ಆ ಒಂದು ವಿಚಾರ ಇತ್ಯರ್ಥ ಎಲ್ಲಿಗಾಯ್ತು, ಅವ್ರಿಗೆ ಶಿಕ್ಷೆ ಆಯ್ತಾ ಅಥವಾ ಅವ್ರು ಆಚೆ ಇದ್ದಾರ, ಯಾವ್ದ್ರ ಬಗ್ಗೆನೂ ಚರ್ಚೆ ಆಗೋದಿಲ್ಲ. ಕಳೆದ ವರ್ಷ ರಾಗಿಗುಡ್ಡದ ಇದಾಗಿರಬಹುದು ಘಟನೆ, ಅದಕ್ಕೆ ಹಿಂದೆ ಆದಂತಹ ಹಳೆ ಹುಬ್ಳಿದಾಗಿರ್ಬಹುದು, ಅದಕ್ಕಿಂತ ಹಿಂದೆ ಆದಂತಹ KGHಳ್ಳಿ DGHಳ್ಳಿ ಆಗಿರಬಹುದು, ಯಾವುದು ಕೂಡ ಇತ್ಯರ್ಥ ಆಗಿ ಇಲ್ಲಿವರೆಗೆ ಈ ಎಲ್ಲ ಗಲಭೆಗಳಲ್ಲಿ ಎಷ್ಟು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗೈತಿ ಒಂದಿಷ್ಟು ಕೊಡ್ರಿ ಮಗ. ಇಲ್ಲ ವೈಟ್ ಪೇಪರ್ ಹೊಡೆಸ್ರಿ ಗೌರ್ಮೆಂಟ್ ಇಬ್ಬರದು ಹೊಡೆದು ವೈಟ್ ಪೇಪರ್ ಎರಡು ಬರಬೇಕು. ಈ ಒಂದು 10 ವರ್ಷದಲ್ಲಿ ಎಷ್ಟು ಆಗಿದೆಪ್ಪ ಗಲಭೆಗಳು, ಅದ್ರ ವೈಟ್ ಪೇಪರ್ ತುಂಬ ಬರಬೇಕು. ವೈಟ್ ಪೇಪರ್ ಬಂತಪ್ಪ ಅಂದ್ರೆ ನಿಮ್ಗೆ ಡಾಕ್ಯುಮೆಂಟ್ ಸಿಕ್ಕಿಬಿಡ್ತದೆ. ಇದ್ರ ಪ್ರಾಬ್ಲಮ್ ಏನಪ್ಪ ಅಂದರೆ ಇವರು ತಮ್ಮ ರಾಜಕೀಯ ರಕ್ಷಣೆಗಾಗಿ ಇನ್ನೂ ಈ ಒಂದು ಗುಂಪದ ಅಲ್ಲಿ ಅವ್ರು ಕಲ್ಲು ಇಟ್ಕೊಂಡಿದ್ದೀರಿ ನೋಡಿ, ನಿನ್ನೆ ನ್ಯೂಸ್ ನೋಡಿದ್ದೀನಿ ಕಲ್ಲು ತಂದು ಏಕೈಕ ಹೋಗೋದು ಇಷ್ಟೊಂದು ಎಲ್ಲಿದ್ದು ಬಂದು ಇವತ್ತು ಮಾತಾಡ್ತಾ ಇದ್ದಾರೆ, ಎಲ್ಲರೂ ಕೇಳ್ತಾ ಇದ್ದಾರೆ. ಆ ಕಲ್ಲುಗಳು ಬುರಿದು ಕಾರಣೀಭೂತರಾದಂಥವ್ರು ಅವ್ರು ಹೇಳ್ತಿದ್ದಂಥವ್ರು ಇದು ನಡೆಯುದು ರೆಡಿ ಒಳಗೆ ಇರಲಿ ಅಂತ ಕೊಟ್ಟಿದ್ದು ಅಲ್ಲಿ ಅದ್ರ ಗೊತ್ತದ. ಇದು ಆ ಏರಿಯಾಗಳಲ್ಲಿ ಈ ತರ ಗಲಭೆ ಆಗುತ್ತೆ, ಯಾಕಂದ್ರೆ ಹಿಂದಿನ ವರ್ಷ ಕೂಡ ಆಗಿತ್ತು, ಅದು ಸಣ್ಣ ಮಟ್ಟದಲ್ಲಿ ಪೊಲೀಸರ ಮುಂಜಾಗ್ರತೆಯಿಂದ ಅದು ತಪ್ಪು ಇತ್ತು, ಅಪ್ರಿಷಿಯೇಟ್ ಮಾಡೋಣ. ಲಾಸ್ಟ್ ಇಯರ್ ಹಿಂಗ್ ಆಗಿದೆ, ಈ ವರ್ಷನೂ ಹಿಂಗ್ ಆಗ್ಬಹುದು, ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋ. ಖಂಡಿಸ್ತಾ ಇರೋದು ಇವರನ್ನ ಯಾರು ಪರಮೇಶ್ವರ ಇರಲ್ಲ, ಗೃಹ ಮಂತ್ರಿ ಅವರು ಯಾಕ್ರಿ ಗೃಹ ಮಂತ್ರಿ ಅವರೇ ನಿಮ್ಗೆ ಇರಲಿಲ್ಲ ನ್ಯೂಸ್, ನೀವ್ ಯಾಕೆ ನಿಮ್ಮ ಪೊಲೀಸ್ ಸ್ಟೇಷನ್ ದೊಡ್ಡ ವಿಷಯನೇ ಅಲ್ಲ ಅಂತಾರೆ ಅವರು. ನೋಡ್ರಿ ಈಗ ಬೆಂಕಿ ಬಿದ್ದಿರೋದು ವೆಹಿಕಲ್ ಬೆಂಕಿ ಬಿದ್ದಿರೋದು ದೊಡ್ಡ ವಿಷಯನೇ ಅಲ್ಲ ಅಂತೆ, ಕೋಟ್ಯಾಂತರ ರೂಪಾಯಿ ನಷ್ಟ ಆಯ್ತು ಅಲ್ಲಿ, ಲಕ್ಷಾಂತರ ರೂಪಾಯಿ ವಾಹನಗಳು ಒಂದೊಂದು ಬೈಕ್ ನ ನೋಡಕ್ ಹೋದ್ವಿ ಅಂತಂದ್ರೆ ಅಷ್ಟು ಅಂತಂದ ಬೈಕ್ಗಳೆಲ್ಲ ಸುಟ್ಟೋಗಿದ್ದಾವೆ, ಅಂಗಡಿಗಳಲ್ಲಿರುವಂತಹ ವಸ್ತುಗಳು ಸಾಮಗ್ರಿಗಳೆಲ್ಲ ಹಾಳಾಗಿದ್ದಾವೆ, ಅದು ನೋಡೋದು ದೊಡ್ಡ ವಿಷಯನೇ ಅಲ್ಲ ಅಂತಾರೆ. ಅಂಗಡಿ ಜಾಗದಲ್ಲಿ ಮನೆಗಳಿಗೆ ಬೆಂಕಿ ಬಿದ್ದಿದ್ರೆ ಜೀವ ಹಾನಿ ಆಗಿತ್ತು ಅಂತಂದ್ರೆ, ಪೆಟ್ರೋಲ್ ಬಾಂಬ್ ಎಸ್ದಿದ್ದಾರೆ, ಜೀವಗಳ ಹಾನಿ ಆಗಿದ್ವು ಅಂತಂದ್ರೆ ಒಬ್ಬ ವ್ಯಕ್ತಿ ಹಿಂದೆ ಇಡೀ ಒಂದು ಕುಟುಂಬ ಇರುತ್ತೆ, ಯಾರು ಹೊಣೆ ಇವ್ರು ತಗೊಂತಾ ಇದ್ರ ಜವಾಬ್ದಾರಿನ? ಇಲ್ಲಿವರೆಗೆ ಯಾರ ಜವಾಬ್ದಾರಿನೂ ಯಾರೂ ಹೊತ್ತಿಲ್ಲ. 5 ಲಕ್ಷ 2 ಲಕ್ಷ 3 ಲಕ್ಷ ಹತ್ತೋರಿಗೆ ಅದು 1 ಲಕ್ಷ ಪರಿಹಾರ ಅದು ಸರಿಯಾದ ಸಮಯಕ್ಕೆ ಬಂದಿಲ್ಲ, ಯಾವುದೇ ಪಾರ್ಟಿ ಅವರಿಲ್ಲ ಬಂದಿಲ್ಲ. ಮತ್ತು ಎಷ್ಟೋ ಜನ ಪಾಪ ಒಂದು ಹಿಂದುತ್ವ ಸಲುವಾಗಿ ಎಷ್ಟೋ ಜನ ತಿಳ್ಕೊಂಡ್ರು ಹೆಣ್ಮಕ್ಳು ಗಂಡಮಕ್ಳು ಇತ್ತಲ್ಲ, ಅವ್ರಿಗೆ ಇನ್ನೂ ಪರಿಹಾರ ಸರಿಯಾಗಿ ಸಿಕ್ಕಿಲ್ಲ. ಅದೇ ರೀತಿ ಮುಸ್ಲಿಮ್ರಲ್ಲಿ ಅನೇಕ ತಿಳ್ಕೊಂಡು ಹೋದರು ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಆದರೆ ಘೋಷಿಸ್ತಾರೆ ನಾವು 1 ಲಕ್ಷ ಕೊಡ್ತೀವಿ 5 ಲಕ್ಷ ಕೊಡ್ತೀವಿ 1 ಲಕ್ಷ ಅಂತ ಸ್ಪಾಟ್ 50,000 ಕೊಡ್ತಾರೆ. ನಂತರದಲ್ಲೇ ಅವ್ರ್ಯಾರೋ ಇವ್ರ್ಯಾರು ಇವತ್ತು ಭಾಳಷ್ಟು ಪಾಪ ನಮ್ಮ ಯುವಕರು ಇವತ್ತು ಈ ರಾಜಕೀಯ ರಾಜಕಾರಣದಿಂದಾಗೆ ಈ ಧರ್ಮದ ರಾಜಕಾರಣ ನೆಲೆಗಟ್ಟಿದ್ರೆ ಭಾಳಷ್ಟು ತಮ್ಮ ಬದುಕನ್ನು ಕಳ್ಕೊಳ್ತಾ ಇದ್ದಾರೆ. ಅವರಲ್ಲಿ ಯಾವ್ದು ಗೆಳಿತಾ ಇದ್ದಾರೆ ಅನ್ನೋ ಒಂದು ವಿಚಾರ, ಇವೆಲ್ಲ ನಿರುದ್ಯೋಗಗಳೇ ಬಿಟ್ಟಿದ್ದಾರೆ. ಏನಾದರೂ ಸಿಕ್ಕರೆ ಸಾಕಪ್ಪ ನಮಗೆ, ನಾಳೆ ನಮ್ಮ ರಾಜಕಾರಣಿಗಳು ಉದ್ಯೋಗ ಕೊಟ್ಟಾರು ಅನ್ನೋ ಆಶೆಗಾಗಿ ಮತ್ತೆ ಬೆರಳುತ್ತಾ ಇದ್ದಾರೆ. ಇವತ್ತು ಈ ರಾಜಕಾರಣಿಗಳು ಬೆರಳುತ್ತು ಮೂರು ದೇಶನ ನಮ್ಮ ಯುವಕರದ್ದು ಏನಪ್ಪ ನಮ್ಮ ಉದ್ಯೋಗ ಕೊಡಿಸ್ಬೋದು. ಇವರು ನಾವು ಬೆನ್ನತ್ತೆ ಇವ್ರು ಪ್ರಚಾರ ಮಾಡಿದ್ರೆ ಇವ್ರು ಪರವಾಗಿ ಓಡಾಡಿದ್ರೆ ನಮ್ಮನ್ನ ಒಂದಿಷ್ಟು ಹೊಟ್ಟೆಗೆ ಹಾಕೊಂಡು ಚಿಕ್ಕ ಕೊಡ್ಬೋದು ಅಂತ ಹೇಳಿ ಜನರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ನೋಡ್ರಿ. ಇಲ್ಲಿ ಈ ದೇಶದ ಬಡತನವನ್ನು ನೀವು ನೆನಪಿಸ್ಕೊಂಡಾಗ ಇಲ್ಲಿ ಹೆಚ್ಚಿಗೆ ಬಡತನ ಇರುವಂಥದ್ದು ಮೇಲ್ವರ್ಣೀಯ ಜನ್ಯ ಜಾತಿಗಳೆಲ್ಲ ಕೆಳವರ್ಣೀಯ ಜನ್ಯ ಜಾತಿಗಳಲ್ಲಿ ಇವತ್ತು ಹೆಚ್ಚಿಗೆ ನೀವು ಇವತ್ತು ಲಿಸ್ಟ್ ತೆಗೆದು ನೋಡಿದರೆ ಈ ಗಲಭೆಯಲ್ಲಿ ಹೆಚ್ಚು ಕಂಡು ಬರುವಂಥ ಹುಡುಗರು ಹಿಂದುಳಿದ ಪಂಗಡಗಳಿಂದ ದಲಿತರಿಂದ ಆದಿವಾಸಿಗಳಿಂದ ಅಥವಾ ಮೈನಾರಿಟಿ ಕುಟುಂಬಗಳಿಂದ ಬಂದಂಥ ಮಕ್ಕಳಿದ್ದಾರೆ. ಇವತ್ತು ಸಹಚಾರ ಕಮಿಷನ್ ಇವತ್ತು ನೆನಪಿಸ್ಕೊಂಡ್ರೆ ಅದು ಸ್ಪಷ್ಟ ಹೇಳಿದ ಇವತ್ತಿನ ನಮ್ಮ ದೇಶದ ಮುಸ್ಲಿಮರ ಸ್ಥಿತಿ ಏನು ಹೆಂಗದಪ್ಪ ಅಂತಂದ್ರೆ ಅದು ಯಶಿಗಳಿಗಿಂತ ಭಿನ್ನಾಗಿಲ್ಲ ಅವ್ರ ಪರಿಸ್ಥಿತಿ ಅನ್ನೋ ಸಮಿತಿ ಬರೆದಿದ್ದದ. ಅದ್ರ ಬಗ್ಗೆ ಯಾರೂ ನೋಡ್ರಿ ಆಯೋಗ ನೇಮಿಸ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ, ಏನು ಬಂತು ಅಂದು ಹೇಳುವಂಗಿಲ್ಲ, ತಿಳಿಸುವಂಗಿಲ್ಲ, ಮತ್ತು ಅದನ್ನು ಆಚರಿಸಲಿಕ್ಕೆ ಹೋಗೋದಿಲ್ಲ. ಎಷ್ಟು ಆಯೋಗಗಳು ನಮ್ಮಲ್ಲಿ ಹೇಳೋದು ಅದೇನೋ ಕೆಲವೊಂದಿಷ್ಟು ಆಯ್ದು, ಆದರೆ ಉಳಿದು ಎಲ್ಲ ಮೆಗ್ಮೆ ಉಳಿದಕ್ಕಾಗೆ ಇವತ್ತಿನ ಎಲ್ಲ ಸಮಸ್ಯೆಗಳಿಗೂ ಇವತ್ತಿನ ರಾಜಕಾರಣಿಗಳ ರಾಜಕೀಯ ಅಂದರೆ ತಮ್ಮ ರಾಜಕೀಯ ಸತ್ವ ಇದೆಲ್ಲ ಮಾಡ್ತಾ ಹೊರಟಿದ್ದಾರೆ. ಇದಕ್ಕೆ ಏನಪ್ಪ ಅಂದ್ರೆ ಪರಿಹಾರ ಅಂದರೆ ಇನ್ನು ರಾಜಕಾರಣಿಗಳು ಜ್ಞಾನದಾಗಬೇಕು. ಇಲ್ಲ ನಮ್ಮಂಥ ನಮ್ಮ ಹುಡುಗರು ಹೇಳಿದ್ದಾರೆ ಯುವಕರು ಇದರಲ್ಲಿ ಭಾಗವಹಿಸುವಂಥವ್ರು ಇವ್ರು ಹೆಸರು ಹೇಳ್ಬೇಕಾಗಿದೆ. ಯಾರ್ದೋ ಒಬ್ಬರಿಗೆ ದುಡ್ಡು ಕೊಡ್ತಾರೆ ಅಂತೇಳಿ ಫಾರ್ಮ್ ಹಾಕ್ಸಿದ್ರೆ ಮತ್ತೇನು ಮಾಡಿದ್ರೆ ಹಾಳಾಗವ್ರು ಯಾರು ಕಸಾ ಬಗ್ಗೆ ಬರೀ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಏನೋ ಮಾಡ್ಯವ್ರು ಅವ್ನು ಹೋಗಿಬಿಟ್ಟ ಅವ್ನ ಬದುಕ ಬರೀ 1 ಲಕ್ಷಕ್ಕಾಗಿ ಅವ್ನು ಪಾಕಿಸ್ತಾನದಲ್ಲಿ ಬದುಕು ಮಾಡ್ಯವಲ್ಲ ಏನು ಮಾಡಿಟ್ಟಿಲ್ಲ ಅವ್ನು ಬದುಕಲ್ಲಿ ಏನು ಶುದ್ಧ ಆಯ್ತಾ ಹೋಗಿಬಿಡ್ತು. ಹಿಂಗೆ ಆಗ್ತದೆ ಪರಿಸ್ಥಿತಿ. ಆ ಮಕ್ಕಳಿಗೆ ಅದು ಭವಿಷ್ಯ ಗೊತ್ತಿರೋದಿಲ್ಲ, ಅಲ್ಲಿ ಡೆಪ್ತ್ ಗೊತ್ತಿರೋದಿಲ್ಲ, ಏನಾಗ್ಬೋದಪ್ಪ ನಾಳೆ ಅಂತೇಳಿ ಭಾಳ ಜನಕ್ಕೆ ಭಾಳ ವೆಲ್ ಎಜುಕೇಟೆಡ್ ಇದ್ದವ್ರು ಸಹಿತ ಅದ್ರ ಬಗ್ಗೆ ಕಲ್ಪನೆ ಇರೋದಿಲ್ಲ. ಇನ್ನು ಬಡ ಮಕ್ಕಳಿಗೆ ಏನಪ್ಪ ಇವತ್ತು ನಮ್ಗೆ ಕುಡಿದಕ್ಕೂ ತಿನ್ನೋದಕ್ಕೂ ಊಟ ಕೊಟ್ಟು ಸಾಕಪ್ಪ ಅನ್ನುವಂಥ ಸ್ಥಿತಿ ಒಳಗೆ ಈ ಜನ ಇದ್ದಾರೆ. ಈಗ ಇಂಥ ಗಲಭೆಗಳು ಆಗ್ತಾ ಇರ್ತಾವೆ. ಇದಕ್ಕೆ ಕಾರಣ ಬಡತನ, ಜೊತೆಗೆ ಈ ರಾಜಕೀಯ ಈ ಬಡತನವನ್ನು ಈ ರೀತಿಯಾಗಿ ಉಪಯೋಗಿಸ್ಬೇಕು. ಇಂಥ ಕೆಲಸ ಮಾಡಿ ಪಾಲ ನೋಡಿದ್ ಹೋಗಿ ನೀ ಏನು ಮಾಡೋದು ಮಾಡ ಎಲ್ಲೇ ಹೋಗೋದು ಜೈಲು ಬಿಡೋದು ನಾನು ಬಿಡಿಸ್ಬಿಟ್ಟು ಹೋಗ ಹಿಂಗೆ ಮಾತಾಡೋದು ಒಳಗೆ ಜೈಲ್ದಾಗ ಬಿದ್ದು ಮಕ್ಕಳು ಪಾಪ ನಮ್ಗೆ ಜಾಮೀನಿಂದ ಒದ್ದಾಡ್ತಾ ಇದ್ದಾರೆ ಇಷ್ಟು ಮಕ್ಕಳು. ಓಕೆ ಅದು ಆ್ಯಕ್ಚುಲಿ ಅಲ್ಲಿ ಭಾಗವಹಿಸೋರು ಬೇರೆ ಇರ್ತಾರೆ, ಮಾಡಿದವ್ರು ಬೇರೆ ಇರ್ತಾರೆ, ಸಿಕ್ಕವ್ರು ಬೇರೆ ಆಗಿರ್ತಾರೆ.
ಇಂಥ ಪರಿಸ್ಥಿತಿ ಇವತ್ತದ. ಅದಕ್ಕೆ ಇದು ಪರಿಹಾರ ಏನಪ್ಪ ಅಂದ್ರೆ ನೀನು ಹೇಳಿದ್ರು ಹೇಳಿದ್ರು ಇಲ್ಲೇ ಒಂದು ಮೆಣ್ಣು ಹೇಳಿ ಬಂದ ಮತದಾರ ಎಚ್ಚರಾಗಬೇಕು, ಎಲ್ಲರೂ ಶಿಕ್ಷಣ ಸಿಗಬೇಕು, ಪ್ರತಿಯೊಬ್ಬರು ಶಿಕ್ಷಿತನಾಗಬೇಕು ಅಂದಾಗ ಸ್ವಂತ ಬುದ್ಧಿ ಬರ್ತದೆ. ನಾವು ನಾ ಇದು ಮಾಡೋದು ಸರಿನೋ ತಪ್ಪು ಅಂತ ಭಾಳಷ್ಟು ಕಡೆಗಳಲ್ಲಿ ಇವತ್ತು ನಾವು ನಿಮ್ಗೆ ಒಂದಿಷ್ಟು ಸರ್ವೆ ಮಾಡಿ ಹೇಳೋದು ಹೇಳಕೊಂಡ್ರೆ ಹೆಚ್ಚಿಗೆ ಇದ್ರೆ ಅನ್ಎಜುಕೇಟೆಡ್ ಅಥವಾ ಅರ್ಧ ಮುರ್ಧ ಕಲಿತಂಥ ಮಕ್ಕಳನ್ನು ಅನಿಸಿರ್ತಾರೆ. ಓಕೆ, ಇವಾಗ ಈ ಥರದ ಗಲ್ಭೆಗಳನ್ನ ಇಟ್ಕೊಂಡು ಏನು ತಾಲಿಬಾನ್ ಸರ್ಕಾರ ಆಯಿತು ಅಥವಾ ಟಿಪ್ಪುಗಳ ಸಂತತಿ, ಔರಂಗಜೇಬ್ನ ಸಂತತಿ ಈ ಥರ ಎಲ್ಲ ಏನು ಮಾತಾಡ್ತಾ ಇರ್ತಾರೆ. ಸೊ ಈ ಥರ ಇದು ಏನು ನೋಡ್ರಿ, ಎಸ್ಪೆಷಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಈ ಥರ ದಂಗೆಗಳು ಜಾಸ್ತಿ ಆಗುತ್ತೆ ಅಂತಾರೆ ಬಿಜೆಪಿಗಳು. ಇಲ್ಲ, ಅವ್ರದ್ದೇ ಆಗಿದವಲ್ಲ, ಶಿವಮೊಗ್ಗದಲ್ಲಿ ಆಯಿತು, ಮತ್ತೆ ಎಷ್ಟಾದ್ವು ಅಲ್ಲಿ ಅವ್ರದ್ದು ಆಗಿದವು. ಅವ್ರು ಹಿಂಗೆ ರೀ, ಇನ್ನೊಬ್ಬರು ನಮ್ಮ ನಿಮ್ಗೆ ಹೇಳೋದಪ್ಪ ಅಂದ್ರೆ ತಾನು ಮಾಡಿದ್ದು ಅವರು ಒಳ್ಳೇದಿರ್ತದೆ, ಇದೇ ಹೇಳಿದ್ದು ನಿಮಗೆ, ಇನ್ನೊಬ್ರು ಮಾಡಿದ್ದು ಕೆಟ್ಟದಿರ್ತದೆ ಅಂತಾರೆ. ಮತ್ತು ಇನ್ನೊಂದು ಭಾಳಷ್ಟು ಕೆಟ್ಟದ್ದೇನಪ್ಪ, ಇನ್ನೊಂದು ಒಂದು ಸಮಯದಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ, ನಾವು ಮಾಡಿದ್ರೆ ಲವ್ ಇನ್ನೊಬ್ರು ಮಾಡಿದ್ರೆ ಆದ್ರೆ ಅಂತಾರೆ. ಅದೇ ವಿಷಯ ಬಂದವರು ಹಂಗೆ ಇವರು ಮಾತಾಡ್ತಾರೆ, ಮಾತಾಡಲಿ. ಅವ್ರಿಗೊಬ್ಬರು ಓಟ್ ಪಡಿಬೇಕಾಗಿರೋದು ಅವರು ಮಾಡೋದು, ಅದನ್ನು ಅವರು ಮುಸ್ಲಿಂ ತುಷ್ಟೀಕರಣ ಮಾಡ್ತಾರೆ, ಇವರು ಹಿಂದುತ್ವ ತುಷ್ಟೀಕರಣ ಮಾಡ್ತಾರೆ, ಅಂದಾಗ ಇವ್ರಿಗೆ ಓಟ್ ಹೆಚ್ಚು ಬರ್ತಾವೆ ಅಂತೇಳಿ. ಹಿಂದೂಗಳೆಲ್ಲ 80% ಒಂದು ಅದನ್ನು ಹಂಚಿ ಗೆಲ್ತಿಪ್ಪ ಅನ್ನುವಂಥ ರಾಜಕೀಯ ಮಾಡಬೇಕು ಅಂದರು. ಆದರೆ 80% ಎಲ್ಲರೇ ಬಡವರು, ತುಳಿತಕ್ಕೊಳಗಾದವರು, ದಲಿತರು, ಇನ್ನುಳಿದ ಎಲ್ಲ ಆದಿವಾಸಿಗಳಿದ್ದಾರೆ, ಇವರಿಗೆಲ್ಲ ಉದ್ಯೋಗ ಕೊಡಬೇಕು ಈ ಮಕ್ಕಳಿಗೆಲ್ಲ ಅನ್ನುವಂಥದ್ದನ್ನು ಇಲ್ಲಿವರೆಗೆ ನಮ್ಮ ಈ ಹಿಂದುತ್ವ ಪಾರ್ಟಿ ಮಾಡೇ ಇಲ್ಲ. ಎಷ್ಟು ಜನ ಹಿಂದೂಗಳಿಗೆ, ಮುಸ್ಲಿಮ್ ಬಿಟ್ಟು ದುರ್ಗುಂದ ಅಂತ ಏನೋ ಮಾಡ್ತಾರೆ, ಎಷ್ಟು ಜನ ಹಿಂದೂ ಹುಡುಗರಿಗೆ ಇವರು ಮ್ಯಾಕ್ಸಿಮಮ್ ಉದ್ಯೋಗ ಕೊಟ್ಟಿದ್ದಾರೆ ರೀ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋಕ್ಕಿಂತ ನಿರುದ್ಯೋಗತನ ಜಾಸ್ತಿ ಇಲ್ಲ. ನಾವು ಹೇಳಬೇಕಾಗಿದೆ ನಾನು, ಹೌದು ಗಡಿ ನೀವು ಹಿಂದುತ್ವದ ವಾದ ಮಾಡ್ತೀರಲ್ಲ, ಅಟ್ಲೀಸ್ಟ್ ಹಿಂದೂಗಳಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದಾರಪ್ಪ, ಇಲ್ಲ ಎಷ್ಟು ಫ್ಯಾಕ್ಟ್ರಿಗಳು ತೆಗೆದುಕೊಂಡಿದ್ದೀರಿ, ಅವ್ರ ಉದ್ಯೋಗ ಎಷ್ಟು ಸ್ವತಂತ್ರ ಇದಾರೆ, ಕಾನೂನು ಇರ್ತಿದಾರೆ. ಇದರಲ್ಲಿ ಇದ್ರ ವೈಟ್ ಪೇಪರ್ ಮಾಡಿ ತೆಗೀರಿ ಹೊರಗೆ ತೋರಿಸ್ರಿ, ಹೌದು ನಮ್ಗೆ ಗೊತ್ತಾಗಲಿ, ಗೊತ್ತಿಲ್ಲದವ್ರು ಗೊತ್ತಾಗಬೇಕಲ್ಲ. ಅದು ನೀವು ಹಿಂದುತ್ವನ ಪ್ರೀತಿ ಮಾಡಿದ್ರಿ, ಹಿಂದೂ ಜನ ಪ್ರೀತಿ ಮಾಡಿದ್ರೆ ಮಾಡಿ ಅವ್ರಿಗೆ ಏನು ಕೊಟ್ಟಿದ್ದೀರಿ, ಅಲ್ಲಿ ಹಿಂದುಳಿದ ಮಕ್ಕಳಿಗೆ ಏನು ಕೊಟ್ಟಿದ್ದೀರಿ, ಇವತ್ತಿನ ಜಾತಿ ಸೋಗಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಿದ್ದೀರ, ಇವತ್ತಿನ ಬಗ್ಗೆನೂ ಉತ್ತರ ಕೊಡಬೇಕಾಗ್ತದೆ ಯಾವಾಗಾದರೂ. ಇದನ್ನು ಒಂದು ನ್ಯಾಷನಲ್ ವೈಸ್ ನೋಡೋಕೆ ಹೋದ್ವಿ ಅಂದರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ನೋಡೋಕೆ ಹೋದ್ವಿ ಸಮಸ್ಯೆಗಳು ಬರ್ತಾ ಇರುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದಾನೇ ಈ ಥರದ ಗಲಭೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಬಿಂಬಿಸೋ ಪ್ರಯತ್ನ ಏನಾದರೂ ನಡೀತಾ ಇದೆಯಾ? ಇರುವುದಿಲ್ಲ ಅಂತ ಹೇಳೋಕ್ಕಾಗುವುದಿಲ್ಲ. ಎಲ್ಲಿವರೆಗೆ ಈ ಸ್ವತಃ ರಾಹುಲ್ ಗಾಂಧಿ ಚಲೋ ಯೂನಿವರ್ಸಿಟಿಯಲ್ಲಿ ಓದಿ ಬಂದಂಥವ್ರು, ಕ್ಯಾಂಬ್ರಿಡ್ಜ್ಗೆ ಅಂತದ ಅಂತಲ್ಲಿ ಓದಿ ಬಂದವ್ರು, ಈ ಪಪ್ಪು ಜಹೇ ಜೈದೆ ಏನೇನು ಮಾತಾಡಿ ಆದಷ್ಟು ಅವ್ನ ವ್ಯಕ್ತಿತ್ವ ಕುಬ್ಜು ಮಾಡೋ ಪ್ರಯತ್ನ ಮಾಡಿದರು. ಇದು ಹಂಗೆ ನಡೆದಿರ್ತದೆ, ಯಾಕಂದ್ರೆ ಅವ್ರು ರಾಜಕೀಯವಾಗಿ ತಮ್ಮ ವ್ಯವಹಾರ ಆಗಬೇಕಾಗಿ ಇಂಥೆಲ್ಲ ಮಾಡ್ತಾ ಇರ್ತಾರೆ, ಅದು ಆಗಬಾರ್ದು. ಆ್ಯಕ್ಚುವಲಿ ಈಗ ನಮಗೆ ಬೇಕಾಗಿದ್ರಿ, ಇವ್ರ ಹಿಂದುತ್ವ ಆಗಲಿ ಇವ್ರ ಮುಸಲ್ಮಾನತ್ವ ಆಗಲಿ ಎಲ್ಲ ಬೇಕಾಗಿಲ್ಲ, ಎರಡು ಹೊತ್ತಿನ ಊಟಕ್ಕೆ ನಮ್ಗೆ ಉದ್ಯೋಗ ಬೇಕಾಗ್ಯದ. ಆ ದಿಶೆಯಲ್ಲಿ ಇವೆಲ್ಲ ಏನು ಮಾಡ್ತಾ ಇದ್ರಿ, ಇವತ್ತು ಪರಮೇಶ್ವರ ಇದು ಮಾಡೋಕ್ಕಿಂತ ಒಂದು 4 ಮಂದಿ ಉದ್ಯೋಗ ಕೊಡುವಂಥ ಒಂದು ಪ್ರಯತ್ನ ಮಾಡಿದರೆ ಎಷ್ಟೋ ಬೇಕು ಮಕ್ಕಳು ಆರಾಮ ಉದ್ಯೋಗದಾಗ ಈ ಗದವಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಮುಂಜಾನೆ ಸಾಯಂಕಾಲದವ್ರು ದುಡಿದಾಯ್ತಪ್ಪ, ಉದ್ಯೋಗ ಸಿಗ್ತಂದ್ರೆ ಯಾಕೆ ಮಾಡ್ತಾರೆ ಕೆಲಸ, ಅವರು ಅದು ಹೆಚ್ಚಾಗಿರ್ತದೆ ಅವ್ರಿಗೆ. ದುಡಿದು ಬಂದು ಮನೆಯಲ್ಲಿ ಮಲಗೋದ ಸಾಕಷ್ಟು ತೊಂದರೆ ಆದಾಗ ಇಂಥ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ಒಂದು ಅನುಭವ ಮಾಡ್ತೀನಿ. ಓಕೆ, ಎಸ್ ನೋಡಿದ್ರಲ್ವಾ, ಇದು ಒಂದು ಗಲಭೆಗೆ ಏನು ಕಾರಣ ಅಥವಾ ಯಾವ ರೀತಿ ಆಯಿತು ಅನ್ನೋದರ ಕುರಿತಾಗಿ ಒಂದು ಸಣ್ಣ ಚರ್ಚೆಯನ್ನು ಮಾಡುವಂತಹ ಪ್ರಯತ್ನ, ಅಂದರೆ ವಿಷಯವನ್ನು ಇನ್ಫಾರ್ಮೇಶನ್ ನಿಮಗೂ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಈ ಗಲಭೆ ಬಗ್ಗೆ ನೀವೇನು ಹೇಳ್ತೀರಾ? ಗಲಭೆ ನಡಿಬೇಕಾದ್ರೆ ಪ್ರತಿ ಸತ್ಯ ಕೂಡ ಯಾಕೆ ಅನ್ಯ ಕೋಮಿನ ಜನ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾರೆ, ಅಥವಾ ಯಾಕೆ ಪ್ರತಿ ಬಾರಿಯೂ ಕೂಡ ಅವರೇ ಬಲಿಯಾಗ್ತಾರೆ, ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಖಂಡಿತ ಒಂದು ಕಮೆಂಟ್ ಬಾಕ್ಸ್ಗಳಲ್ಲಿ ಬರೆದು ತಿಳಿಸಿ. ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ಎಸ್ ವೀಕ್ಷಕರೇ, ಇದೇ ರೀತಿ ಮತ್ತೊಂದು ಚರ್ಚಾ ವಿಷಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈ ಕನ್ನಡಿ.